ಭೈ ನಮ್ಮನ್ನ ಏನಾದರೂ ಈಜಿಪ್ಟ್ ಗೆ ಏನಾದರೂ ಕರ್ಕೊಂಡು ಬಂದಿರಾ ಹಾ ಎಲ್ಲ ಯಾವ ರೋಡ್ ಇಷ್ಟು ಕಷ್ಟ ಅಲ್ವಾ ನೋಡಿ ಸೇಹಿತರೆ ನಾವೆಲ್ಲ ಟಾರ್ ರೋಡ್ ಅಲ್ಲಿ ಆದ್ಮೇಲೆ ನೀಟಾಗಿ ಹೊರಟೋಗ್ತೀವಿ ಸೈಲೆಂಟಾಗೆ ಇದನ್ನ ಮಾಡ್ಕೊಂಡು ಇಲ್ಲಿ ಬಿಸಿಲಲ್ಲಾಗಲಿ ಚಳಿಯಾಗಲಿ ಕೆಲಸ ಮಾಡ್ತಾರೆ ನಾವು ರಸ್ತೆ ಮಾಡ್ಕೊಟ್ಟಿದ್ದ ಅಂತ ಈ ಟೈಮ್ ಅಲ್ಲಿ ಅವರನ್ನ ನೆನೆಸ್ಕೋಬೇಕು हाय नमस्कार गुड मॉर्निंग एल्लरिगू मत्तोम्मे चानल गे स्वागत सो डे 15 इवत्तु सो डे 15 बंदी नावु लडाख अल्लि इरुवंत ओंदु पद्म अन्नो ओंदु ऊरल्लि इद्दीवि नेन्ने बंदु स्टे माड्दो नेन्ने लागन क्लोज माडकागिल्ल मर्त होग्बिट्टे सो नोडबहुदु इवत्तु सूर्यजी स्वल्प फुल क्लियर इदे ನೆನ್ನೆ ಎಲ್ಲ ಸಕ ಸ್ನೋಫಾಲ್ ಇತ್ತು ನಮಗೆ ರೈಡು ನೆನ್ನೆ ಏನು ನಾವು ಎಕ್ಸ್ಟ್ರಾ ಎಕ್ಸ್ಟ್ರೀಮ್ ಆಫ್ ರೋಡ್ಗಳೆಲ್ಲ ಮಾಡಿ ಇವತ್ತು ಒಂದು 160 ಕಿಲೋಮೀಟ್ರ್ ನಮ್ಮದು ಸೇಮ್ ಹಂಗೇನೆ ನಾವು ಲೇ ಕನೆಕ್ಟ್ ಆಗಬೇಕು ಅಂದ್ರೆ ಆ ರೋಡಲ್ಲಿ ಹೋಗಲೇಬೇಕು ಅಂದ್ರೆ ನಾವು ಏನಕ್ಕೆ ಈ ಸೈಡ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರೂ ಲೇಹ ಲಡಕ್ಕೆಲ್ಲ ಕಾಮನ್ ಆಗಿ ಮಾಡ್ತಾರೆ ಕಾರ್ದುಂಗ್ಲ ಪ್ಯಾಂಗಾಂಗ್ಲ ಲಡಕ್ ಇನ್ ಸೈಡ್ ಎಲ್ಲ ನಾವು ಮಾಡ್ತಾ ಇರೋದು ಮೇನ್ ಅದಕ್ಕೋಸ್ಕರ ಬಂದಿದೀವಲ್ಲ ಎಲ್ಲ ಕವರ್ ಮಾಡೋಣ ಅಂತ ಯಾಕಂದ್ರೆ ಇನ್ನೊಂದ್ಸಲ ಜೀವನದಲ್ಲಿ ಯಾವತ್ತೂ ಬರೋಕ್ಕಾಗಲ್ಲ ಒಂದ್ಸಲಿ ಒಂದ್ಸಲಿ ಮಾಡಿದ್ಮೇಲೆ ಈ ತರ ಸೋ ಆದ್ರಿಂದ ಈ ತರ ಇದೆ ರಕ್ಷಿತ್ ಭಾಯ್ ಎಲ್ಲ ಅಂಗಡಿಗೆ ಹೋಗಿದ್ದಾರೆ ಎ ಟಿ ಎಮ್ ಅಲ್ಲಿ ಗೇಟಿಂಗ್ ಬಂದಿದ್ದೆ ಸೊ ಇನ್ನೂ ನಮ್ಮ ಪಯಣ ಮುಂದುವರುತ್ತೆ ಇನ್ನೂ ಒಂದು ಲೇಕ್ ಕನೆಕ್ಟ್ ಆಗೋಕ್ಕೆ ನಮ್ಗೆ ಇನ್ನೂ ಒಂದು ದಿವಸ ಆಗ್ಬೋದು ಏಕೆಂದರೆ ಇಲ್ಲಿ ರಸ್ತೆನೇ ಇಲ್ಲ ಇವಾಗ ಈ ವಿಡಿಯೋಲಿ ನೋಡ್ತೀರ ಯಾವ ಥರ ಇರುತ್ತೆ ಅಂತ ಇವತ್ತಿನ ದಿವಸದಲ್ಲಿ ರಸ್ತೆ ಅನ್ನೋದೇ ಇಲ್ಲ ಜಸ್ಟ್ ಒಂದು ಏನು ಅವಾಗ ಕಾಲ್ದಾರಿ ಥರ ಎಲ್ಲ ಮಾಡ್ಕೊಂಡಿರಲ್ಲ ನಿನ್ನೆ ಬಂದಿದ್ದಂತೂ ಅಂಡರ್ ಕನ್ಸ್ಟ್ರಕ್ಷನ್ ರೋಡ್ಗಳು ಫುಲ್ಲು ಈ ಭೂ ಸೃಷ್ಟಿಯಾದಾಗಿಂದೆ ಭೂ ಇವರು ಟಾರೆ ರೋಡ್ ನೋಡಿಲ್ಲ ಇದು ಯಾವುದೋ ಒಂದು ಬರೀ ಪದುಮನ ಒಂದು ಅಷ್ಟೇ ಇನ್ನೊಂದು ಚೂರು ಮುಂದೆ ಹೋದರೆ ತಿರುಗಿ ಆಫ್ ರೋಡ್ ಕಂಟಿನ್ಯೂ ಯಾವ ಚೆನ್ನಾಗಿದೆ ಕೂಲ್ ಆಗಿದೆ ವೆದರು ಸಖತ್ತು ಚಳಿ ಇತ್ತು ರಾತ್ರಿ ಎಲ್ಲ ಓಕೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಮಸ್ಸಿಗೆ ಏನಪ್ಪ ಇವತ್ತೇನು ತೋರಿಸ್ತೀರಾ ಇವತ್ತೇನು ತೋರಿಸ್ತೀರಾ ಜಸ್ಟ್ ಬರೀ ಪಾಸ್ಗಳೆ ಸಿಂಗ್ಲಾ ಪಾಸ್ ಅಂತೆ ಏನಪ್ಪ ಇದು ಹೆಸರುಗಳೇ ಗೊತ್ತಾಗಲ್ಲ ಬರೀ ಪಾಸ್ಗಳಲ್ಲಿ ಪಾಸ್ ಆಗ್ತಾ ಇದೀವಿ ನಾವು ಭಯಂಕರ ಇವತ್ತಂತೂ ನೋಡ್ಬೋದು ಹ್ಮ್ ಯಾರು ತುಂಬಾ ಮಾಡಿಲ್ಲ ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಸ್ವಲ್ಪ ತುಂಬಾ ಕಡಿಮೆ ಜನ ಕ್ರಾಸ್ ಮಾಡ್ಬೇಕು ಈ ಬ್ರೇಕ್ಫಾಸ್ಟ್ಗಳೇ ಡಿಫ್ರೆಂಟ್ ಏನೇನೋ ಸಿಗುತ್ತೆ ಊಟದಿಂದ ಆಚೆ ನಮ್ಮ ಕರ್ನಾಟಕ ಫ್ಲಾಗ್ ಹಾಕೊಂಡು ಬೆಂಗಳೂರು ಬಾಯ್ಸ್ ಬಂದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಒಟ್ಟು ಕರ್ನಾಟಕ ಫ್ಲಾಗ್ ಅಂತ ಹಾಕೊಂಡು ಬಂದಿದ್ದಾರೆ ಸೂಪರ್ ಅಲ್ಲ ಇಲ್ಲಿ ನಾಲ್ಕು ಗಾಡಿ ಬಂದಿದೆ ಎಲ್ಲ ಬುಲೆಟ್ ಹಿಮಾಲಯನ್ ಕರ್ನಾಟಕ ಬಾಯ್ಸ್ ಹೆಸರು ನೋಡಿ ಫ್ಲಾಗ್ ಬೇರೆ ಹಾಕೊಂಡ್ ಬಂದಿದ್ರೆ ಸೂಪರ್ ಅಲ್ವಾ ನಮ್ ಕರ್ನಾಟಕ ಬಾವುಟ ಇಲ್ಲೂ ನೋಡ್ಬೋದಲ್ಲ ಲಡಾಖಲ್ಲಿ ಸೂಪರ್ ಲೇಹ ಆಯ್ತಾ ನಿಮ್ದು ಲೇಹ ಆಯ್ತಲ್ಲ ಲೇಹ ಆಗಿಲ್ಲ ಲೇಹ ಹೋಗ್ತಾ ಇದ್ದೀವಿ ಲೇಹ ಹೋಗ್ತಾ ಇದ್ದೀರಾ ಇಲ್ಲಿ ಸಿಕ್ಕಿದ್ದಾರೆ ತುಂಬಾ ಜನ ಸಿಕ್ತಿದ್ರು ಹಂಗೆ ಇವರು ಒಬ್ರು ನಮ್ಮ ವಿಜಯನಗರ ಓಕೆ ನಾ ಹುಷಾರಾಗಿ ಹೋಗ್ಲಿ ಬಾಯ್ ಸೊ ನೋಡ್ಬೋದು ಇದು ನೋಡಿ ತಿರುಗಿಸ್ತಾ ಇದ್ದಾರೆ ಇವ್ರು ಬಂದು ಈ ಥರ ಅವ್ರದ್ದು ತಿರುಗಿಸ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತಾರೆ ನಮ್ಮಲ್ಲೆಲ್ಲ ಹೆಂಗೆ ದೇವಸ್ಥಾನ ವಿಗ್ರಹ ಎಲ್ಲ ಇರುತ್ತೆ ಅದಕ್ಕೆ ಹೋಮ ಇದಕ್ಕೆ ಏನಿಲ್ಲ ಅವರು ಒಂದೊಂದು ಥರ ಒಂದು ಬಟ್ಟೆ ಹಾಕ್ಬಿಡ್ತಾರೆ ಅದು ಯಾವ ಹಬ್ಬ ಗಿಬ್ಬ ಬಂದಾಗ ಆ ಚೇಂಜ್ ಮಾಡ್ತಾರೆ ಅಷ್ಟೇ ಏನು ದೇವರು ಅಂತ ನಮಗಂತೂ ಗೊತ್ತಿಲ್ಲ ಒಟ್ಟಲ್ಲಿ ತುಂಬ ಇದೆಲ್ಲ ಬುದ್ಧನೇ ಪೂಜಿಸೋದು ಜಾಸ್ತಿ ಪದ್ಮ ಅಂತ ಚಿಕ್ಕೂರು ಬರೀ ಟೂರಿಸ್ಟ್ ಅವರೇ ಜಾಸ್ತಿ ಇರ್ತಾರೆ ಇವಾಗೇನು ಕಾಣಿಸ್ತಿದೆ ಎಲ್ಲ ಸ್ನೋಫಾಲು ಏನು ಬೆಟ್ಟಗಳು ಕಾಣಿಸ್ತಿದೆ ಅದೆಲ್ಲ ಸ್ನೋಫಾಲ್ ಟೈಮ್ ಸ್ನೋ ಆಗಿರುತ್ತೆ ಈಗಾಗ ಸಮ್ಮರ್ ಒಂದು ಆಟ ಸಮಯ ತೊಗೋಬೇಕು ಹೋಮು ತೊಗೊಂಡು ವರ್ಷ ಮುರಿದೋಗ್ತದಲ್ಲ ಓಕೆ ಹಬ್ಬ ಎಂಥ ಲ್ಯಾಂಡ್ಸ್ಕೇಪ್ಗಳು ಸ್ಕೈ ಮಾತ್ರ ಸಾಕಾದ ಕಾಣಿಸುತ್ತೆ ಏನಿದು ಬರೀ ಬೆಟ್ಟ ಗುಡ್ಡ ಇಲ್ಲಿರೋದೇ ಇದು ಏನು ಮಾಡೋಕ್ಕಾಗಲ್ಲ ನಾವು ಮಾಡ್ತಿರೋದು ಲಡಾಖ್ನ ಒಂದು ಇನ್ನರ್ ರೋಡ್ಸು ಮತ್ತು ಯಾರು ತುಂಬ ಕಡಿಮೆ ಜನ ಮಾಡಿರೋ ಅಂಥ ಒಂದು ಜಾಗ ಇದು
ಅದರಲ್ಲೂ ಮೋಟೋ ಲಾಗಿಂಗ್ ಅಂತ ಮಾಡೋರು ತುಂಬ ಕಡಿಮೆ ಜನ. ಅದರಿಂದ ನಾವು ಸ್ವಲ್ಪ ಫ್ಯೂಚರ್ಗೆ ಇದೇನಾದರೂ ರೋಡ್ಗಳಾಗಿ ತುಂಬ ಟೂರಿಸ್ಟ್ ಸ್ಪಾಟ್ಗಳಾಗುತ್ತಲ್ಲ, ಅವಾಗ ನಾವು ಆ ಟೈಮಲ್ಲಿ ಅವಾಗ ನಮ್ಮನ್ನು ಯಾರಾದರೂ ಚೆಕ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಜನಿಸ್ಕರು ಇಲ್ಲ ಅಂದರೆ ಈ ಥರ ಯಾರಾದರೂ ರೂಟ್ ಮಾಡಿದ್ವಲ್ಲ, ಇವೆಲ್ಲ ಯಾರಾದ್ರೂ ಚೆಕ್ ಮಾಡ್ತಾರೋ ಇವ್ರು ಮಾಡಿದಾರೆ ನೋಡಿ ಕನ್ನಡಿಗರು ಅನ್ನೋದೊಂದು ಇದಿರುತ್ತೆ. ನಮ್ಮ ಕನ್ನಡಿಗರು ಎಲ್ಲೆಲ್ಲ ಹೋಗಿ ಮಾಡಿದ್ದಾರೆ ಅನ್ನೋದೊಂದು ಗುರುತಿರ್ಬೇಕು. ಅದಕ್ಕೋಸ್ಕರನೇ ನಾವು ಸ್ವಲ್ಪ ರಿಸಿಪ್ಟ್ ತೊಗೊಂಡು ಟೈಮ್ ತೊಗೊಂಡು ಜಾಸ್ತಿ ಪ್ಲೇಸಸ್ಸು ಲಡಾಖ್ನ ಒಂದು ಇನ್ನರ್ ರೂಟ್ಸ್ಗಳು ಮಾಡ್ತಾಯಿದ್ವಿ. ಕನ್ಯಾಕುಮಾರಿ ಟು ಕಾಶ್ಮೀರ್ ಇಂಡಿಯಾ ಇಸ್ ಒನ್. ಹೌದು, ಎಷ್ಟೋ ಕಿಲೋಮೀಟರ್ ಒಂದ್ಸಲ ಗಾಡಿ ಸಿಗುತ್ತೆ, ಖಾಲಿ ರೋಡು, ಅಲ್ಲಲ್ಲೇ ಒಂದು ಚಿಕ್ಕ ಚಿಕ್ಕ ಮನೆಗಳು ಅಲ್ಲೆಲ್ಲ ಕಾಣಿಸ್ತಾ ಇದೆ. ಎಲ್ಲೆಲ್ಲೂ ಕಟ್ಕೊಂಡ್ಬಿಟ್ಟಿದ್ದಾರೆ. ಯಪ್ಪ, ಹೆಂಗೆ ಗುರು ಇವರು ಜೀವನ, ಹೆಂಗೆ ಅಲ್ಲೆಲ್ಲ ಹೋಗಿ. ಮತ್ತು ಇಲ್ಲಿ ಮನೆಗಳು ತುಂಬ ಚಿಕ್ಕದಾಗಿ ಕಟ್ಕೊಂಡಿರ್ತಾರೆ, ಅಂದರೆ ಹೈಟ್ ನಾವೆಲ್ಲ ಏನು 10 ಅಡಿ 11 ಅಡಿ ಇಡ್ತೀವಲ್ಲ ರೂಫು ಸೀಲಿಂಗ್ ಎಲ್ಲ, ಇನ್ನೂ ಕಡಿಮೆನೆ, ತುಂಬ ಕಡಿಮೆ ಇರ್ತಾರೆ. ಫೋಟೋ ಶೂಟ್ಗೆ ಮತ್ತು ವಿಡಿಯೋಗ್ರಾಫಿಗೆ ಸೇಲ್ ಮಾಡಿಸಿದ ಜಾಗ ಇವೆಲ್ಲ ಲಡಾಖು. ಹೆಂಗೆ ಬರುತ್ತೆ ಗೊತ್ತಾ, ನೀವು ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಏನಾದ್ರು ಮಾಡಬೇಕು ಅಂದರೆ ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ, ನೀವೆಲ್ಲ ಟ್ರಾವೆಲಿಂಗ್ ಎಲ್ಲ ಮಾಡಿ ಬರೋದಕ್ಕೆ. ಬಂದರೆ ಅಂದರೆ ನಿಮ್ಮ ಲೈಫಲ್ಲಿ ಮೆಮೊರೀಸಲ್ಲಿ ನೀವು ಮರೆಯೋದಿಲ್ಲ ಆ ಥರ ಫೋಟೋಸ್ಗಳು ಬರುತ್ತೆ. ನಮ್ದೊಂದೊಂದು ವಿಡಿಯೋಗಳೇ ನೋಡ್ತಾ ಇರ್ಬೋದು ಯಾವ ಥರ ಬರ್ತದೆ. ಬಟ್ ಜಸ್ಟ್ ನಾವು ಮಾಮೂಲಿ 1080p ಮಾಡ್ತಿದ್ದೀವಿ, ಇನ್ನು DSLR ಕ್ಯಾಮ್ರಾ ಇಲ್ಲ ಅಂದರೆ ದೊಡ್ಡ ದೊಡ್ಡ 4K 5K ಕ್ಯಾಮ್ರಾಗಳನ್ನ ಮತ್ತು ಪ್ರೊಫೆಷ್ನಲಿ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸ್ ಕೈಯಲ್ಲಿ ಹೊಡೆಸ್ಬಿಟ್ರೆ ಎಡಿಟಿಂಗ್ ಎಲ್ಲ ಮಾಡಿಸ್ಬಿಟ್ರೆ ನೀವು ಲೈಫಲ್ಲಿ ಮನೇಲೆಲ್ಲ ಫ್ರೇಮ್ ಹಾಕೊಬಿಡ್ತೀರಾ ಆ ಫೋಟೋಗಳನ್ನ. ಆ ಥರ ಇದೆ ಲ್ಯಾಂಡ್ಸ್ಕೇಪ್ಗಳು. ಈ ಲ್ಯಾಂಡ್ಸ್ಕೇಪ್ ಎಲ್ಲ ನೋಡ್ತಾರೆ ನಿಮ್ಗೆ ಯಾವ ಥರ ಅನಿಸುತ್ತೆ ಹೇಳಿ, ನನಗೆ ಯಾವ ಥರ ಅನಿಸುತ್ತೆ ಅಂತ ಹೇಳ್ತೀನಿ. ಒಂಥರ ಈ ಮೂನ್ ನೋಡಿದ್ದೀರಲ್ಲ, ಮೂನ್ ಲ್ಯಾಂಡ್ ಅಂತಾರಲ್ಲ, ಆಕಾಶದಲ್ಲಿರೋ ಒಂದು ಚಂದ್ರ ಲೋಕ ಅಂತಾರಲ್ಲ, ಆ ಥರದಲ್ಲಿ ಏನೋ ನಾಸಾದವರೆಲ್ಲ ಫೋಟೋಗಳೆಲ್ಲ ಕಳಿಸ್ತಾ ಇರ್ತಾರಲ್ಲ ಅವಾಗವಾಗ, ಈ ಥರ ಇದೆ ಮಣ್ಣಿದೆ ಅಚ್ಚಿಟ್ಟು ಅದಕ್ಕೆ ಈ ಭೂಮಿಯಲ್ಲಿ ಭೂಮಿ ಥರ ಸಿಕ್ತು ಅಚ್ಚಿಟ್ಟು ಸಿಕ್ತು ಅಂತ ಆಗ್ತಾರೆ ನೋಡಿ. ನೋಡೋಕೆ ಇದೊಂಥರ ಆಕಾಶದಲ್ಲಿರೋ ಒಂದು ಮೂನ್ ಲ್ಯಾಂಡ್ ಥರ ಕಾಣಿಸ್ತಾ ಇದೆ ನಮಗಿದು. ಸೂಪರ್. ಝಾಂಗ್ಲಾ ವಿಲೇಜ್ ನಂದಂಗೆ ಹೇಳ್ಬಿಡ, ಎಂಟ್ರಿ ಮಾಡಿಸ್ಬೇಕು ಝಾಂಗ್ಲಾ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಬೈ, ಇಲ್ಲಿಂದ ಆಫ್ ರೋಡ್ ಅಲ್ವಾ ಬೈ? ಇಲ್ಲಿ ಏನಕ್ಕೆ ಗೊತ್ತಾ ಮೇನ್ ಇವ್ರು ಎಂಟ್ರಿ ಮಾಡಿಸೋದು ಅನ್ನೋನ್ ಲ್ಯಾಂಡ್ ಹೋಗ್ತಾ ಇರ್ತೀವಿ, ನಮ್ ಡೀಟೇಲ್ಸ್ ಗೊತ್ತಿರ್ಬೇಕು. ಇಲ್ಲಿ ಚೆಕ್ ಪೋಸ್ಟ್ ಒಂದು ಇದಾಗುತ್ತೆ, ಅಲ್ಲೋ ಎಕ್ಸಿಟ್ ಅಲ್ಲಿ ಎಕ್ಸಿಟ್ ಅಲ್ಲಿ ಒಂದ್ ಕಡೆ ಓಕೆ ಕ್ರಾಸ್ ಆದ್ರೂ ಸೇಫ್ ಆಗಿ ಇಲ್ಲ ಅಂದ್ರೆ ಅಲ್ಲಿ ಹುಡುಕ್ತಾರೆ. K05 ಸೊ ಇಲ್ಲಿಂದ ಆಫ್ ರೋಡ್ ಅಲ್ವಾ ಬೈ? ಟಾರ್ ರೋಡು ಬರೀ 20 ಕಿಲೋಮೀಟರ್ ಅಷ್ಟೇ, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಆಫ್ ರೋಡ್ ಅಂದರೆ ಜಸ್ಟ್ ಬರೀ ಸುಮ್ಮನೆ ಆಫ್ ರೋಡ್ ಅಲ್ಲ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫುಲ್ಲು ಚಿತಾಲ್ ಪಾತಾಲ್ ಆಫ್ ರೋಡು ನೋಡ್ಬೋದು. ನಮ್ಮ ಆಫ್ ರೋಡು ಸ್ಟಾರ್ಟ್ ಆಯಿತು, ಇನ್ನೂ 160 ಮೇಲೆ ಹಿಂಗೆ ಇದೇ ಥರ ಇರುತ್ತೆ ಅಷ್ಟೆ. ಓ ಮೈ ಗಾಡ್, ಏನು ಗುರು ಇದು, ಅಪ್ಪ ಕೆಳಗಡೆ ಪಾತಾಳ. ಈ ಜಾಗದಲ್ಲಿ ಊರು ಮಾಡ್ಕೊಂಡಿದ್ದೀರಾ? ಊರು ಎಷ್ಟು, 1, 2, 4, 5 ಅಲ್ಲೊಂದು ಮನೆ, 7-8 ಮನೆ ಇದೆ. ಸ್ವಲ್ಪ ಗಾರ್ಡನ್ ಥರ ಮಾಡ್ಕೊಂಡವ್ರೆ ಸುತ್ತ. ಹಿಂಗೆ ಊರು ನಿಮ್ಮ ಮನೆಗೆಲ್ಲ ಹೋಗಿ ದಾರಿ. ಇಲ್ಲೆಲ್ಲ ನಮ್ಗೆ ಒಂದು ಕಟ್ಟ ಕಡೆಯದಾಗಿ ಉಳಿಯೋದು ಒಂದು ಪ್ರಶ್ನೆ. ಈಗೂ ಉಂಟೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಅಲ್ಲೋಗಿ ಮನೆ ಮಾಡ್ಕೊಂಡವ್ರೆ ಹೆಂಗೆ ಅವ್ರು ಸರ್ ಕರೆ, ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಹಿಂಗೆ ಎಲ್ಲ ಪ್ರಾವಿಷನ್ ತಂದು ಇಕ್ಕೋತಾರೆ. ಅವ್ರಿಗೆ ದಿನ ಐತೆ, ಅವ್ರಿಗೆ ಗೊತ್ತು ಜೀವನ ಹೆಂಗೆ ಮಾಡಬೇಕು ಅಂತ. ನಮ್ಮ ನಾವು ಹೇಳಿದ ತಕ್ಷಣ ಅವ್ರಿಗೆ ಇದಾಗ್ಬಿಡಲ್ಲ. ಬಟ್ ಆದರೂ ಎಂಥ ಇದಲ್ವಾ, ಅಲ್ಲೋಗಿ ಮನೆ ಮಾಡ್ಕೊಂಡವ್ರಲ್ಲ ಗುರು. ಹಾಂ,
ಈ ಜಾಗದಲ್ಲಿ ಟೀ ಸ್ಟಾಲ್ ಸಿಗುತ್ತೆ ಕಬಾಬ್ ಸಿಗುತ್ತೆ ಕಬಾಬ್ ನೋಡಿ ಗುರು ಜಿಯೋದವರು ಇಲ್ಲೆಲ್ಲ ನೆಟ್ವರ್ಕ್ ಅನ್ನೋದು ಇರಲಿಲ್ಲ ಪಾಪ ಜಿಯೋದವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಅವ್ರಿಗೆ ಕೇಬಲ್ ಹಾಕೋಕ್ಕೆ ಪೈಪ್ಗಳು ಇಲ್ಲೆಲ್ಲ ಹೊಡ್ಕೊಂಡು ಹೋಗಿದಾರಲ್ಲ ಈಗಿನಕ್ಕೆ ಕೇಬಲ್ಗಳನ್ನ ಫುಲ್ಲು ಕೇಬಲ್ 2019 ಅಂತೆ ಅವ್ರಿಗೆ ನೆಟ್ವರ್ಕ್ ಸಿಕ್ಕಿರೋದು ಈ ಒಂದು ಇನ್ಸೈಡ್ ವಿಲೇಜರ್ಸ್ಗೆಲ್ಲ ಅಲ್ಲಿದಾಗ ನೆಟ್ವರ್ಕ್ ಇರಲಿಲ್ಲವಂತೆ ಯಾರು ಗುರು ಮಾಡ್ತಾರಲ್ವಾ ಈ ಕಡೆ ಬಂದು ನೆಟ್ವರ್ಕ್ಗಳನ್ನ ನೋಡಿ ಯಪ್ಪ ಧೈರ್ಯ ಮಾಡಬೇಕು ಅವ್ರು ಮಾಡೋರು ಪ್ರಾಜೆಕ್ಟ್ ತೊಗೊಳೋರು ಬಟ್ ಅವ್ರ ಅಷ್ಟೇ ಇನ್ಕಮ್ ಇರುತ್ತೆ ಇವಾಗ ಒಂದೇ ಸಲ ಸ್ಟಾರ್ಟಿಂಗ್ ಇರೋಲ್ಲ ಪಾಪ ಜನ ಕಡಿಮೆ ಇರೋದ್ರಿಂದ ಯೂಸೇಜ್ ಕಡಿಮೆ ಇರೋದ್ರಿಂದ ಯೂಸರ್ಸು ಯೂಸರ್ಸ್ ಕಡಿಮೆ ಇರೋದ್ರಿಂದ ಇದಿರುತ್ತೆ ನೋಡಿ ಅಲ್ಲೋಯ್ತಾ ಇದ್ದಾರೆ ಎಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದು ಇವೆಲ್ಲ ಸ್ಟೋನ್ ಸ್ಲೈಡ್ಸ್ ಇದೆಲ್ಲ ಬರೀ ಸ್ಟೋನ್ ಯಾರು ಹೊಡೆದಕ್ಕಿಲ್ಲ ವಿಜಯಕಿಂದ ಸರ್ವಿಸ್ ಆಫ್ ಕಾಶ್ಮೀರ್ ಜುಲಿ ಎಲ್ಲೆಲ್ಲಿದ್ದೋ ಯಾವ್ದು ರೋಡ್ಗೆ ಬಂದಿದ್ದೀವಲ್ವ ನಾವಂತೂ ಹ್ಞೂ ರಸ್ತೆ ಕಾಣದ ರೋಡ್ಗಳಲ್ಲಿ ನಮ್ಮ ಪಯಣ ಈ ಒಂದು ಗುಡ್ಡ ಗಾಡಿನಲ್ಲಿ ಗಿರಿ ಶಿಖರದ ಹಿಮ ಹಿಮ ಶಿಖರದ ಒಂದು ಚೂರು ಏನೋ ಸ್ಕಿಡ್ ಆಯ್ತು ಅಂದ್ರೆ ನಾನು ಎತ್ತಕ್ಕೂ ಆಗಲ್ಲ ಸಿಗೋದು ಇಲ್ಲ ಬಿಡಿ ನಾವು ತುಂಬಾ ಜಾಗೃತೆ ಓಡಿಸ್ಬೇಕು ತುಂಬಾ ಕೇರ್ಫುಲ್ ಆಗಿ ಓಡಿಸ್ಕೊಂಡು ಹೋಗ್ಬೇಕು ಯಾವ ಮಾಡಿದ್ರೆ ಬಾ ಮಲಿಕ್ಕು ಅನ್ನುತ್ತೆ ಗಾಡಿ ಜಿಂಕೆ 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 ರೋಡ್ ಮಾಡೋದಕ್ಕೆ ರೂಟ್ ಮ್ಯಾಪ್ ಕಂಡಿಡ್ತಾರಲ್ಲ ಅವ್ನಿಗೆ ಇದಕ್ಕೆ ಸಲ್ಯೂಟ್ ಹೊಡಿಬೇಕು ಫಸ್ಟು ಇಂಥ ಜಾಗದಲ್ಲಿ ಹಿಂಗೆ ಕನೆಕ್ಟ್ ಆಗುತ್ತೆ ಈ ರೋಡ್ಗೆ ಹೋದರೆ ಹಿಂಗೆ ರೋಡ್ ಕೊಡ್ಬೋದು ಅಪ್ಪ ಎಷ್ಟು ಕಷ್ಟ ಅಲ್ವಾ ಹಿಂಗೆ ಆ ರೂಟ್ ಮ್ಯಾಪ್ ಮಾಡೋನಿಗೆ ಮತ್ತು ಆ ರೋಡ್ ವರ್ಕ್ ಮಾಡೋರಿಗೆ ಇಲ್ಲಿ ಇಂಥ ಜಾಗದಲ್ಲಿ ಬಂದು ಬಟ್ ಹಂಗೆ ಎಲ್ಲ ಕಾಂಟ್ರಾಕ್ಟರ್ ಮಾಡಿದ್ರು ಬಟ್ ಒಂದೊಂದು ಕಡೆ ಎಲ್ಲ ನೋಡಿದು ಚೆನ್ನಾಗಿ ಕ್ಯಾಂಪಿಂಗ್ ಎಲ್ಲ ಕೊಟ್ಟವ್ರೆ ಕ್ಯಾಂಪ್ ಎಲ್ಲ ಕೊಟ್ಟಿದ್ರು ಲೇಬರ್ಸ್ಗೆ ಬಟ್ ಒಂದೊಂದು ಕಡೆ ಪಾಪ ಫುಲ್ಲು ಸ್ನೋಫಾಲ್ ಆಗೋ ಜಾಗದಲ್ಲೆಲ್ಲ ಬಿಟ್ಬಿಟ್ಟವ್ರೆ ಏನೋ ಮಾಡೋಕ್ಕಾಗಲ್ಲ ಓ ಮೈ ಗಾಡ್ ಎಲ್ಲಿದ್ಯಾ ದೇವ್ರೇ ಈ ಥರ ರೋಡ್ಗಳೆಲ್ಲ ಇಟ್ಟಿದ್ಯಾ ಈ ಥರ ಜಾಗಗಳು ಒಂದು ಕಾರ್ ಆಗಲಿ ಒಂದು ಗಾಡಿ ಆಗಲಿ ಬರೋಲ್ಲ ಈ ರೋಡಲ್ಲಿ ನಾವೇ ತೊಗೊಂಡಿರೋದು ಈ ರೋಡು ಅಲ್ಲೇ ಲಾಸ್ಟು ಟಾರ್ ರೋಡ್ ಕಾಣಿಸ್ತಲ್ಲ ಅಷ್ಟೇ ಲಾಸ್ಟ್ ಎಂಡ್ ಇದು ಹೋಗ್ಬೋದು ಟೂ ವೀಲರಲ್ಲಿದೆ ಇದೇ ಥರ ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕು ನಮಗಂತೂ ನಾವು ಹೊರಟಾಗಿಂದ ಪದುಮಿಯಿಂದ ಒಬ್ಬರು ಸಿಕ್ಕಿಲ್ಲ ನಮಗೆ ಒಬ್ಬರು ಆಪೋಸಿಟ್ ಅಂತೂ ಯಾವ ಊರ್ಗುರು ಇವರೆಲ್ಲ ಪಾಪ ಜನ ಬೇರೆ ಊರಿಗೆ ಹೋಗೋಕ್ಕೆ ಹಿಂಗೆ ಕೊಟ್ಟು ಆ ಕಡೆಯಿಂದ ಬರೋಣ ಅಂದ್ರೂ ನೋಡಿದ್ಯಲ್ಲ ಆ ಕಡೆಯಿಂದ ಸಂಸ್ಕರರು ರಂಗಧಾಮ ಎಲ್ಲ ಬಂದು ಅದು ಅಷ್ಟೇ ಇದೇ ಥರನೇ ಪ್ಲೀಸ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ವರ್ಕೇ ಇಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಇದು ಅಲ್ಲಿಂದ ಮಾಡ್ಕೊಂಡು ಬರಬೇಕಲ್ಲ 2024 ಕಂಪ್ಲೀಟ್ ಆಗುತ್ತಂತ ಈ ರೋಡು ಆ ಶಿವನಿಗೆ ಗೊತ್ತು ದೇವರಣ್ಣಗೆ ಮಾಡೋಕ್ಕಾಯ್ತದ ಅಂತ ಡೆಡ್ಲೆಸ್ಟ್ ರೋಡ್ಗಳನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ಇದೆ ಡೆಡ್ಲೆಸ್ಟ್ ರೋಡ್ಗಳು ಬಟ್ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅದು ಇದೇ ಡೆಡ್ಲೆಸ್ಟ್ ರೋಡ್ ಅನಿಸ್ತಾ ಇದೆ ಹೆಂಗಿದೆ ನೋಡಿ ಯಾವ್ದಾದ್ರು ಒಂದೇ ಒಂದು ಬಂಡೆ ಹೆಡ್ಜು ರೋಡ್ ಕಟ್ ಮಾಡಿರ್ತಾರಲ್ಲ ಇತ್ತು ಅಂದ್ರೆ ಬಂದು ಇಲ್ಲಿ ಬಾಡಿ ಎತ್ಕೊಂಡು ಹೋಗಕ್ಕೂ ಬರಲ್ಲ ಯಾವನು ಬರಲ್ಲ ಇಲ್ಲಿ ಒಂದು ಎಂತ ಕಾಸು ಕೊಡ್ತೀನಿ ಅಂದ್ರು ಗ್ರೇಟ್ ಗುರು ಈ ರೋಡ್ ಆಗೋಯ್ತು ಅಂದರೆ ನಾವು ಅವಾಗ ನೋಡಬೇಕಿದ್ದು ರೋಡ್ನ ಬರೋಕ್ಕಂತ ಆಗಲ್ಲ ಬರಲ್ಲ ನಾವು ಇನ್ನೊಂದ್ಸಲ ಬಟ್ ಆದರೆ ರೋಡ್ ಆಗ್ಬಿಟ್ರೆ ಅಂತೂ ಈಗ ಟೂರಿಸ್ಟರ್ಗಂತೂ ಸ್ವರ್ಗ ಇದು ಬಟ್ ಹಂಗೆ ಕೆಳಗಡೆ ನರ್ಕನೂ ಇದೆ ನಮ್ಮ ಸುಮ್ಮನೆ ಹೋಗ್ಬಿಡೋಕ್ಕಾಗಲ್ಲ ತುಂಬ ಹುಷಾರು ಹೋಗ್ಬೇಕು ಮತ್ತು ಇವರು ಏನಾದರೂ ಗೌರ್ಮೆಂಟ್ ರೋಡ್ ವರ್ಕ್ ಮಾಡೋರು ಏನೋ ಮಾಡ್ತಾರೆ ಸೇಫ್ಟಿಗೆ ಸ್ವಲ್ಪ ಆದರೂ ಯಾಕಂದ್ರೆ ತುಂಬ ಕಷ್ಟ ಇದೆ
ಮತ್ತೆ ಇನ್ನೊಂದು ಏನಾಗುತ್ತೆ ಲ್ಯಾಂಡ್ ಸ್ಲೈಡ್ಸ್ ಆಗಿಬಿಡುತ್ತೆ. ಏನೋ ಒಂದು ಫೆನ್ಸಿಂಗ್ ಮಾಡಿರ್ತಾರೆ ಸೈಡಲ್ಲಿ, ಏನೋ ಬೀಳಬಾರ್ದು ಏನೋ ಕಟ್ಟಿ ಏನಾದರೂ ಮೆಟಲ್ ವರ್ಕ್ ಮಾಡಿ ಏನೋ ಮಾಡಿರ್ತಾರೆ. ಏನಾಗುತ್ತೆ ಅಂದರೆ ಯಾವ್ದಾರು ಒಂದು ಕಲ್ಲು ಉಳ್ಕೊಂಬಂದು ದವಾರ ಅಂತ ಉಳ್ಕೊಂಡು ಹೋಗಿರ್ತದೆ ಅಷ್ಟೇ, ಮುಗೀತು. ಇನ್ನು ಇಲ್ಲಿಗೆ ಬಂದು ವರ್ಕ್ ಮಾಡೋ ಅಷ್ಟಕ್ಕೆ ಇದು ಮೇಲೆ ಬೆಟ್ಟ ಕೆಳಗಡೆ ಪಾತಾಳ. ಸದ್ಯ ಒಂದು ಸ್ನೋಫಾಲ್ ಇಲ್ಲ, ವೆದರ್ ಕ್ಲಿಯರ್ ಇದೆ. ಸ್ನೋಫಾಲ್ ಇದ್ದಿದ್ರೆ ಏನಾಗುತ್ತೆ ಅಂದರೆ ಬಾಡಿ ನಮಗೇನಾಗುತ್ತೆ ಒಂಥರ ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಫುಲ್ಲು ಹಿಂಸೆ ಓಡಿಸೋಕ್ಕೆ ಫುಲ್ ಕೋಲ್ಡ್ ಆಗಿಬಿಡುತ್ತೆ. ಆಮೇಲೆ ಒಂಥರ ಆಕ್ಸಿಜನ್ ಲೆವೆಲೇ ಚೇಂಜ್ ಆಗಿಬಿಡುತ್ತೆ ತುಂಬ. ಫುಲ್ ಫಾಗ್ ಇರುತ್ತಲ್ಲ, ಫುಲ್ ಕಾಣಿಸಲ್ಲ. ಓಹೋ ಯಾವ್ದು ಗುರು ಇದು, ಆ ಸೈಡ್ ಹೋಗ್ತಾನೆ ಇಲ್ಲ. ಯಾಕೆ ಹೇಳಿ, ಒಂಚೂರು ಮಿಸ್ ಆಯಿತು ಅಂದ್ರೆ ಮುಗೀತು. ಅದಕ್ಕೆ ಆದಷ್ಟು ಈ ಸೈಡೇ ಬರ್ತಾ ಇದ್ದೀನಿ. ಅಪ್ಪ ಯಾವುದೋ ಒಂಥರ ಈ ಈಜಿಪ್ಟು ಮತ್ತು ಆ ಕಡೆ ಈಜಿಪ್ಟ್ ಕಡೆಯೆಲ್ಲ ಹಿಂಗೆ ಅನಿಸುತ್ತೆ. ನೋಡಿರ್ಬೋದು ಫೋಟೋಗಳಲ್ಲಿ, ಈಜಿಪ್ಟು ವೀಡಿಯೋಗಳೆಲ್ಲ ಹಿಂಗೆ ಇರ್ತದೆ. ನಮ್ಮ ಇಂಡಿಯಾದಲ್ಲಿ ಇದೆಯಪ್ಪ, ಎಲ್ಲ ಥರ ಇದೆ. ಸ್ವಿಟ್ಜರ್ಲ್ಯಾಂಡ್ ಇದೆ, ಈಜಿಪ್ಟ್ ಇದೆ, ಸ್ಕಾಟ್ಲ್ಯಾಂಡ್ ಇದೆ. ಆಮೇಲೆ ಹೆವಿ ರೈನ್ ಆಗುವಂಥ ಒಂದು ಚಿರಾಪುಂಜಿ ಇದೆ, ಏನೇನೋ ಇದೆ, ಎಲ್ಲ ಇದೆ. ಹುಡುಕ್ತಾಗ ಅಷ್ಟೇ ಹುಡುಕ್ಬಿಟ್ಟು ಮಾಡ್ಕೊಂಡು ನೋಡಬೇಕು ಹೆಂಗೆ ಗುರು ಎಲ್ಲ. ಯಪ್ಪ ಏನಂತೀರ ಸ್ನೇಹಿತರೆ, ವಿಡಿಯೋ ನೋಡೋರು, ಬೋರ್ ಆಗ್ತಾ ಇದೆಯಾ? ನಿಮಗೆ ಬೋರ್ ಆಗ್ತಾ ಇದೆಯಾ ನಂಗೆ ಗೊತ್ತಿಲ್ಲ. ಹೋಟೆಲ್ ನಮಗಂತೂ ಬೋರ್ ಆಗ್ತಾ ಇಲ್ಲ, ಯಾಕಂದರೆ ಒಂದು ಕಡೆ ಥ್ರಿಲ್ಲಿಂಗು, ಇನ್ನೊಂದು ಕಡೆ ಹಾರ್ಟು ಡಬಡಬ್ಬ, ಇನ್ನೊಂದು ಕಡೆ ಅಯ್ಯೋ ಹಿಂಗಿದೆಯಾ, ಈ ಥರ ಇದೆಯಾ, ಏನೋ ಒಂಥರ ಆಶ್ಚರ್ಯ, ವಿಸ್ಮಯ, ಕುತೂಹಲ. ಮುಂದೆ ಏನಾಗುತ್ತೋ, ಮುಂದೆ ಏನಿದೆಯೋ ಅನ್ನೋ ಒಂದು ಕುತೂಹಲ, ಆಶ್ಚರ್ಯ. ಅಡ್ಜಸ್ಟ್ ಮಾಡ್ಕೊಂಡು ನೋಡಿದ್ದೆ. ನೆಕ್ಸ್ಟ್ ಇದೆ ಏನೇನೋ ಇರುತ್ತೆ. ಓಹೋ ವಾ, ನಮಸ್ಕಾರ ಗುರುವೇ, ನೀನು ಒಬ್ಬನೇ ನೋಡಿದ್ದು? ಏನ್ ಬೈದು, ಯಾವ್ದು ಗುರು ವ್ಯಾಲಿ? ಇದು ಕುಲ್ಮಾ ಬ್ರಿಡ್ಜ್ ಅಂತೆ, ಕಿಲ್ಮಾ ಬ್ರಿಡ್ಜ್. ಓ ಮೈ ಗಾಡ್, ಕಿಲ್ಮಾ ಬ್ರಿಡ್ಜ್ ಇನಾಗ್ರೇಟ್ ಬೈ ರಾಜೀವ್ ಸಿಂಗ್ ಕಮಾಂಡರ್ 962. ಮೈ ಗಾಡ್, ನೆಕ್ಸ್ಟ್ ಲೆವೆಲ್. ಇರೋ ನಿಮಿಷ ತಾಳೆ ನೋಡ್ಬಿಡ್ತೀನಿ. ಈ ಕಡೆ ನೋಡ್ಬಿಡೋಣ. ಅಪ್ಪ ಬಾಬಾ, ಮಳೆಗಳು ಬಂದು ನೋಡಿ ಬಂದು. ಬೈ, ನಮ್ಮನ್ನೇನಾದ್ರೂ ಈಜಿಪ್ಟ್ಗೆ ಏನಾದ್ರು ಕರ್ಕೊಂಬಂದ್ಬಿಡೀರಾ? ಅಲ್ಲ, ಯಾವ್ದೋ ರೋಡಲ್ಲಿ ಕರ್ಕೊಂಬಂದು ಈಜಿಪ್ಟ್ಗೆ ಸೇರಿಸ್ಕೊಬಿಟ್ರಾ? ಯಾವ್ದು ಇದು, ಈಜಿಪ್ಟ್ ತರ ಐತೆ? ಬಂದಿದೀವಿ ಸ್ನೇಹಿತರೆ ಈಜಿಪ್ಟ್ಗೆ. ಈಜಿಪ್ಟ್ ಹಿಂಗಿರುತ್ತೆ, ಸ್ವಲ್ಪ ಭಾಗ ಈಜಿಪ್ಟ್ ಇದೇ ತರ ಇರುತ್ತೆ. ಅರ್ಥನೇ ಆಗ್ತಿಲ್ಲ ಇದನ್ನೇನು ಅಂತ. ಒಂದನಿ ನೀರಿಲ್ಲ. ಇಲ್ಲೆಲ್ಲ ತುಂಬಾ ಜನ ಬೈಕರ್ಸ್ ಓಡಾಡಿರ್ತಾರಲ್ಲ, ಅದಕ್ಕೆ ನೋಡಿ ಎಷ್ಟೋ ಬಿಗ್ ಬೇರ್ ಯಾರು. ಕಾಕತಾಯಿ ಎಕ್ಸ್ಪ್ಲೋರ್ ಅಡ್ವೆಂಚರ್ಸ್, ಆರ್ಟ್ ಆಫ್ ಟ್ರಾವೆಲರ್ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದೀರ? ದೀವ ಇಲ್ಲೇ ಇದ್ದೀರಾ? ಏನ್ ಬೈದೀವ, ಥ್ಯಾಂಕ್ ಯು ಬೈ. ಹ್ಞೂ, ಇಲ್ಲೇ ಸಿಕ್ಬಿಟ್ರಿ. ಇಲ್ಲಿ ಬಂದಿಟ್ರೆ ಜೆ ಸಿ ಬಿ ವರ್ಕ್ ಮಾಡಿದ್ದಕ್ಕೆ ಕೊಡ್ಬೇಕು ಅವಾರ್ಡ್ ಫಸ್ಟ್ ಅವ್ರಿಗೆ. ಏನು ಧೈರ್ಯದಲ್ಲಿ ಕೆಲಸ ಮಾಡಿರ್ಬೇಕು. ಒಂದೊಂದು ಯಾವಾಗಲೂ ಜೆ ಸಿ ಬಿ ವರ್ಕ್ ಆಗಲಿ, ಇಟಾಚಿ ವರ್ಕ್ ಆಗಲಿ ಮಾಡ್ಬೇಕಾದ್ರೆ ಏನಾದರೂ ಒಂದು ಕೊಡಿಬೇಕಾದ್ರೆ ಏನಾದರೂ ಒಂದು ಬೀಳುತ್ತೆ, ಅಂದರೆ ಬಂಡೆಗಳು ಯಾವುದೋ ಒಂದು ಜರುಗುತ್ತೆ ಇಲ್ಲ ಬೀಳುತ್ತೆ. ಪಾಪ ಅವ್ರ ಮೇಲೆ ಬಿದ್ದು, ಆ ಜೆ ಸಿ ಬಿ ಮೇಲೆ ಬಿದ್ದು. ನಾನು ನೋಡಿದ್ದೀನಿ ನಿನ್ನೆ ಮೊನ್ನೆ, ಇದ್ರ ಜಮ್ಮುವಿಂದ ಶ್ರೀನಗರ್ ಬರ್ಬೇಕಾದ್ರೆ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು, ಜೆ ಸಿ ಬಿನೇ ಮುಚ್ಚೋಗ್ಬಿಟ್ಟಿದೆ. ಅಂದರೆ ಲ್ಯಾಂಡ್ ಸ್ಲೈಡ್ ಆಗಿ ಒಂದೇ ಒಂಚೂರು ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ನೋಡಿರ್ತೀರಾ, ಅದು ವಿಡಿಯೋ ತೋರಿಸಿರ್ತೀನಿ, ಲಾಗಲ್ಲಿ ಹಾಕಿದ್ದೀನಿ. ಬಟ್ ಈ ಲೆವೆಲ್ಗೆ ಪಾಪ ಇಲ್ಲಿ ಬಂದು ಈ ಥರ
ಇಷ್ಟು ಕಷ್ಟ ಅಲ್ವಾ ನೋಡಿ ಸ್ನೇಹಿತರೆ, ನಾವೆಲ್ಲ ಟಾರ್ ರೋಡಲ್ಲಿ ಆದ್ಮೇಲೆ ನೀಟಾಗಿ ಹೊರಟೋಗ್ತೀವಿ ಸೈಲೆಂಟಾಗೆ, ಏನಿಲ್ಲ ಆರಾಮಾಗಿ ಏನು ಗುರು ಅಂತ ಸರ್ಕಾರನ ಬೈಕೊಂಡು. ಒಂದೊಂದು ರಸ್ತೆಗಳಲ್ಲಿ ಅವ್ರು ಇಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು, ಸರ್ಕಾರ ಕಷ್ಟಪಟ್ಟಿರಲ್ಲ, ದುಡ್ಡು ಫಂಡ್ ಕೊಡ್ತಾರೆ. ಪಾಪ ವರ್ಕರ್ಸ್ಗೆ ಸಲ್ಯೂಟ್ ಹೊಡಿಬೇಕು. ವರ್ಕರ್ಸು ಇಂಥ ಕಷ್ಟಕರ ಮಾರ್ಗದಲ್ಲಿ ಏನು ಒಂದು ದಿವಸ ಎರಡು ದಿವಸಕ್ಕೆಲ್ಲ ಮುಗಿಯೋದ ಕೆಲಸ ಇದು. ಪಾಪ ಇಲ್ಲೇ ಇರ್ತಾರೆ ಅವರು, ಎಲ್ಲೆಲ್ಲೋ ಒಂದು ಕಡೆ ಒಂದೊಂದು ದೂರದಲ್ಲಿ ಕ್ಯಾಂಪ್ ಮಾಡ್ಕೊಂಡು ಊಟ ಅಡುಗೆ ಮಾಡ್ಕೊಂಡು ಅಲ್ಲೇ ಅವ್ರ ಜೀವನ ಮಾಡ್ಕೊಂಡು ಇಲ್ಲಿ ಬಿಸಿಲಲ್ಲಾಗಲಿ ಚಳಿಯಾಗಲಿ ಕೆಲಸ ಮಾಡ್ತಾರೆ. ನಾವು ರಸ್ತೆ ಮಾಡಿಕೊಟ್ಟಿದ್ದ ಅಂತ ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೋಬೇಕು, ಅವರಿಗೆ ಧನ್ಯವಾದಗಳು, ಮತ್ತು ಅವರ ಲೈಫು ಚೆನ್ನಾಗಿರಲಿ ಅಂತ ಬಯಸಬೇಕು. ಯಾಕಂದರೆ ನಾವು ಟೂರಿಸ್ಟ್ ಅವರು ಟ್ರಾವೆಲರ್ಸ್ ಯಾವತ್ತೋ ಒಂದು ದಿವಸ ಬಂದು ಖುಷಿ ಹಿಂಗೆ ಬಂದು ಒಂದು ಫೋಟೋಗಳು ರೀಲ್ಸ್ಗಳು ಹೊಡ್ಕೊಂಡು ಹೊರಟೋಗ್ತೀವಿ. ಅಪ್ಪ ಅವ್ರು ಮಾಡಿ ಶ್ರಮಕ್ಕೆ ಬೆಲೆ ಕೊಡಬೇಕಲ್ಲ ಅವರು. ಮತ್ತು ಸರ್ಕಾರ ಫಂಡ್ಸ್ ಕೊಟ್ಟಿರ್ತಾರೆ, ಅದು ಮತ್ತು ಕಾಂಟ್ರಾಕ್ಟ್ ತೊಗೊಂಡಿರೋ ಕಾಂಟ್ರಾಕ್ಟರ್ ಕಂಪ್ನಿಗೆ. ಮತ್ತು ಹಂಗೆ ಕಾಂಟ್ರಾಕ್ಟ್ ಕಂಪ್ನಿ ಪಾಪ ಒಂದೊಂದು ಕಡೆ ಎಲ್ಲ ಪ್ರಾಬ್ಲಮ್ಸ್ ಇತ್ತು ನೋಡಿರ್ತೀರ ಲಾಸ್ಟ್ ವೀಡಿಯೋಗಳೆಲ್ಲ. ಪಾಪ ಊಟ ಇಲ್ಲದೆ, ಪಾಪ ಸ್ಯಾಲ್ರಿ ಇಲ್ಲದೆ ಅವ್ರಿಗೆ ಒಂದು ಆ ಒಂದು ಬ್ಯಾಡ್ ವೆದರ್ ಕಂಡೀಷನಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಟೆಂಡ್ ಆ ಚಿಕ್ಕ ಕ್ಯಾಂಪಲ್ಲಿ 10 ಜನ ಕುದ್ಮೇಲಿದ್ರು ಅಷ್ಟು ಸಣ್ಣ ಜಾಗದಲ್ಲಿ. ಸೊ ಹಿಂಗಿದೆ, ಆ್ಯಡ್ಸ್ ಆಫ್ ಟು ನಮ್ಮ ರೋಡ್ ವರ್ಕರ್ಸ್ಗೆ ಮತ್ತು ಇಂಜಿನಿಯರ್ಸ್ಗೆ, ರೂಟ್ ಮಾಡಿದಂಥ ಇಂಜಿನಿಯರ್ಸ್ಗೆ, ಅವ್ರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಆ್ಯಡ್ಸ್ ಆಫ್. ಸೂಪರ್.